ಕರೆಕ್ಟ್ ಕರೆಕ್ಟ್ ಈಗ ನಟ ಸುದೀಪ್ ಅವರು ಬರ್ತಾ ಇದ್ದಾರೆ ಅಂತಿಮ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ನಟ ಸುದೀಪ್ ಆಗಮಿಸ್ತಾ ಇದ್ದಾರೆ ಬಹುಶಃ ಎಲ್ಲೆಲ್ಲ ಶೂಟಿಂಗ್ ನಡೀತಾ ಇರುತ್ತೆ ಸಡನ್ ಆಗಿ ಇಟ್ಸ್ ಎ ಶಾಕ್ ಸುದೀಪ್ ಅವರ ಇದು ಅಂತಂದ್ರೆ ಸುದೀಪ್ ಅವರಿಗೂ ಅಂಬರೀಷ್ ಅವ್ರಿಗೂ ಬಹಳ ಒಳ್ಳೆಯ ಒಂದು ರೀತಿ ಸ್ನೇಹ ವಯಸ್ಸಿನ ಇದು ಅಂತರ ಜಾಸ್ತಿ ಇದ್ರು ಕೂಡ ನನ್ನ ಮಗನಂತ ಗೆಳೆಯ ಅಂತ ಅಂಬರೀಷ್ ಅವ್ರು ಹೇಳ್ತಾರೆ ಅಂದ್ರೆ ಈ ಅಂಬಿನಿಂಗ್ ವಯಸ್ಸು ಆಯ್ತು ಅನ್ನೋ ಹೆಸರಿಟ್ಟಿದ್ದೆ ಯಾರು ಟೈಟ್ಲ್ ಕೊಟ್ಟಿದ್ದು ಸುದೀಪ್ ಅವರೇ ಹ್ಮ್ ಆಮೇಲೆ ನೀವು ನೀವೇ ಆಕ್ಟ್ ಮಾಡಬೇಕು ಅಂತ ಹೇಳಿದ್ದು ಕೂಡ ಕೇಳ್ಕೊಂಡಿದ್ದು ಸುದೀಪ್ ಅವರೇ ಆಮೇಲೆ ರಜನಿಕಾಂತ್ ಅವರು ಒಪ್ಪಿಸ್ತಾರೆ ಅಂಬರೀಶ್ ಅವ್ರಿಗೆ ನೀವೇ ಮಾಡಬೇಕು ಇದನ್ನು ಇರೋಲ್ಲ ತಮಿಳ್ನಾಡೇ ತಮಿಳ್ನಲ್ಲಿ ಇದೇ ಕಾನ್ಸೆಪ್ಟನ್ನ ಅವ್ರಲ್ಲಿ ತಮಿಳಲ್ಲೂ ಸಿನಿಮಾ ಇರುತ್ತೆ ಅದು ಕನ್ನಡದಲ್ಲಿ ಈ ರೀತಿ ಟೈಟ್ಲೈಟ್ ಆಗಿ ನೀವೇ ಮಾಡಬೇಕು ಅಂತ ಅಂದಾಗ ಅಂಬರೀಶ್ ಅವರು ಅಂತಿಮ ಒಪ್ಕೋತಾರೆ ಆ ಒಂದು ಫಿಲ್ಮ್ನ ಶೂಟಿಂಗ್ ನಡೀತಾ ಇದ್ದಾಗ ಎಷ್ಟೋ ಸರಿ ಆರಾಮ್ ಇರಲ್ಲ ಆರೋಗ್ಯ ಸರಿ ಇರಲ್ಲ ಆದರೂ ಕೂಡ ಅವರು ಮಧ್ಯ ಮಧ್ಯ ಹೇಗೋ ಇದು ಮಾಡ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ಶೂಟಿಂಗಲ್ಲಿ ಅವರು ಪಾಲ್ಗೊಳ್ತಾರೆ ಭಾಳ ಕಷ್ಟ ಇಲ್ಲ ಇಲ್ಲ ಬಸ್ ಇಲ್ಲ ಅವ್ರು ಮೋಟ್ರ್ ಸೈಕಲ್ ಬೇರೆ ಓಡಿಸ್ತಾರೆ ಯಾವುದೋ ಒಂದು ಇಂಪಾರ್ಟೆಂಟು ಹೆವಿ ಮೋಟ್ರ್ ಸೈಕಲ್ಸ್ ಬರುತ್ತಲ್ಲ ಅದನ್ನ ಬೇರೆ ಓಡಿಸ್ಕೊಂಡು ಬರ್ತಾರೆ ಹೌದು ಸೊ ಇವರ್ ಪ್ರಿಪೇರ್ಡ್ ಫಾರ್ ದಟ್ ಆಲ್ಸೊ ಅಲ್ವ ಆಮೇಲೆ ಇಲ್ಲಿ ಒಂದು ಪ್ರೀಮಿಯರ್ ಶೋ ಇರತ್ತೆ ಅಂದರೆ ಆ ಫಿಲ್ಮ್ದು ಆ ಟೈಮ್ನಲ್ಲಿ ವಿಕ್ರಮ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ಅವರು ಬಟ್ ಆಂಬುಲೆನ್ಸಲ್ಲೇ ಬಂದು ಹೌದ ಹೌದ ಅದು ನಿನಮವನ್ನು ನೋಡೋಕೆ ಬರುತ್ತೆ ಎಸ್ ಇದೀಗ ನಟ ಸುದೀಪ್ ಅವರು ರಬರ್ ಸ್ಟಾರ್ ಅವರ ಪಾರ್ಥಿವ ಶಿರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸಿದ್ದಾರೆ ಇನ್ನೊಂದು ಕಡೆ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವುದಕ್ಕೆ ಜನಸಾಗರ ಯಾವ ರೀತಿ ಹರಿದು ಬರ್ತಾ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದಾಗಿದೆ ಹಾನುವಾರ ಭಾನುವಾರ ಆಗಿರೋದ್ರಿಂದ ಇಲ್ಲಿ ಬೆಂಗಳೂರಿನಿಂದ ಬೆಂಗಳೂರಿನಲ್ಲಿ ಇರೋರಷ್ಟೇ ಅಲ್ಲ ಹೊರಗಿನಿಂದ ಕೂಡ ಬರ್ತಾರೆ ಬರ್ತಾರೆ ಸಹಜವಾಗಿ ಬಟ್ ಈಗ ಮಂಡ್ಯ ಮಂಡ್ಯ ಮಂಡ್ಯದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಒಂದು ಫೋರ್ಸ್ ಕಡಿಮೆ ಇರುತ್ತೆ